हाय फ्रेंड्स मत्ते लेगू नन्न चैनल गे स्वागत इवत्तिन रेसिपी बंदु सिंपल एंड ईजी इडली कॉम्बिनेशन टोमेटो करी नाविवगा टोमेटो करी गे बेकागिरुवंत इंग्रेडिएंट्स एनु अंत तिळ्कोळ्ळोण नालक्कु टोमेटो तगोंडिदीनि इदु आपल टोमेटो नावेनु जामून टोमेटो अंत अल्ल हेळ्तीवल्ल हुळि इल्दिरुवंत टोमेटो नालक्कु नोडि ई सैज अल्लि इदे तुंबा ಚಿಕ್ಕದಲ್ಲ ಮೀಡಿಯಂ ಸೈಜಲ್ಲಿ ಇರುವಂತಹ ನಾಲ್ಕು ಟೊಮೆಟೊ ಒಂದು ಮೀಡಿಯಂ ಸೈಜಲ್ಲಿ ಇರುವಂತಹ ಆನಿಯನ್ ನಾಲ್ಕು ಗಾರ್ಲಿಕ್ ತಗೊಂಡಿದ್ದೀನಿ ಈ ಸೈಜಲ್ಲಿ ಇರುವಂತಹ ನಾಲ್ಕು ಗಾರ್ಲಿಕ್ 1/2 ಟೀಸ್ಪೂನ್ ಜೀರಾ 1/2 ಟೀಸ್ಪೂನ್ ಟರ್ಮರಿಕ್ ಪೌಡರ್ 1 ಟೀಸ್ಪೂನ್ ಚಿಲ್ಲಿ ಪೌಡರ್ ಖಾರ ಇರುವಂತಹ ಚಿಲ್ಲಿ ಪೌಡರ್ 1 ಟೀಸ್ಪೂನ್ ಕೊರಿಯಾಂಡರ್ ಪೌಡರ್ ಕೋಕೋನೆಟ್ 1 ಕಪ್ 250 ml ಕಪ್ ಅಲ್ಲಿ 1 ಕಪ್ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ರಣೆಗೆ ಮಸ್ಟರ್ಡ್ ರೆಡ್ ಚಿಲ್ಲಿ ಕರಿ ಲೀಫ್ ಪ್ಲಸ್ ಆಯಿಲ್ ನಾನು ಇಲ್ಲಿ ತೋರಿಸಿರೋಂತ ಟೊಮೆಟೊ ಮತ್ತು ಆನಿಯನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೀವು ರಫ್ ಆಗಿ ಚಾಪ್ ಮಾಡ್ಕೊಳ್ಳಿ ಈ ತರ ಶೇಪ್ಸ್ ಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಇದನ್ನ ಒಂದಸಲ ಬಿಸಿ ಮಾಡ್ಕೋಬೇಕು ಈಗ ನಾನು ಒಂದು ಪ್ಯಾನ್ ಗೆ ಚಾಪ್ ಮಾಡಿರೋ ಟೊಮೆಟೊ ಆನಿಯನ್ बाकी उळिदिरो अंत इंग्रेडिएंट्स हाकोळ्ळोण गार्लिक जीरा कोरियांडर पौडर चिल्ली पौडर टर्मरिक पौडर प्लस कोकोनट एल्ल हाकोंडु नावु इदन्न चेन्नागि कुक माड्कोबेकु ईग नानु ग्यास आन् माड्कोंडिदीनि इवाग नावु इदन्न चेन्नागि बेयिस्कोबेकु ई टोमेटो चेन्नागि बेयबेकु अल्लि तनक नावु इदन्न कुक माड्कोळ्ळोण ನೋಡಿ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದಕ್ಕೆ ಆಯಿಲ್ ಏನು ಇವಾಗ ಆ್ಯಡ್ ಮಾಡ್ತಾ ಇಲ್ಲ ಮಧ್ಯೆ ಮಧ್ಯೆ ಒಂದ್ಸಲ ನೀವು ಇದನ್ನು ಕೈ ಅಲ್ಲಾಡಿಸ್ತಾ ಇರಬೇಕು ಇವಾಗ ನೋಡಿ ಸ್ವಲ್ಪ ಕುಕ್ ಆಗಿದೆ ಇದು ಇನ್ನೂ ಕುಕ್ ಆಗಬೇಕು ನೋಡಿ ಟೊಮೆಟೊ ಇನ್ನೂ ಹಾಗೆ ಸ್ವಲ್ಪ ಗಟ್ಟಿಯಾಗೇನೇ ಇದೆ ನಾವಿದು ಟೊಮೆಟೊ ಚೆನ್ನಾಗಿ ಬೇಯಬೇಕು ಅದಕ್ಕೆ ಏನು ಮಾಡೋಣ ಅಂದರೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಈ ಟೊಮೆಟೊ ಮಿಕ್ಸ್ ಚೆನ್ನಾಗಿ ಬೆಂದಿದೆ ಆ ತಣ್ಣಗಾದ ನಂತರ ನಾವೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಟೊಮೆಟೊನ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗ್ರೈಂಡ್ ಆಗಬೇಕು ಒಳ್ಳೆ ಪೇಸ್ಟ್ ಥರ ನಾವು ಗ್ರೈಂಡ್ ಮಾಡಿ ಮೊದಲು ಗ್ರೈಂಡ್ ಮಾಡುವಾಗ ನೀರು ಹಾಕೋಬೇಡಿ ಆ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇದ್ದೀರಲ್ಲ ನೀವು ಚೆನ್ನಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ ನೀವು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ನೀವು ಒಂದು 1/2 ಕಪ್ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನಾನಿದು ಗ್ರೈಂಡ್ ಮಾಡಿರೋದನ್ನ ಒಂದು ಪ್ಯಾನಿಗೆ ಹಾಕ್ಕೋತಾ ಇದ್ದೀನಿ ನಾನು ಸ್ವಲ್ಪ ಬಿಸಿನಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೀವು ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಗಟ್ಟಿ ಇದೆ ಇದಕ್ಕೆ ನಾನು ಮಿಕ್ಸಿ ಜಾರಿಗೇನೆ ಒಂದು 1/2 ಕಪ್ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತೀರ ಗಟ್ಟಿ ಇರಬಾರ್ದು ಆ ಕಡೆ ತೀರ ತೆಳುವೂ ಆಗಬಾರ್ದು ನೋಡಿ ಇವಾಗ ನಾನು ಮತ್ತೆ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಗಟ್ಟಿನೇ ಇದೆ ನೋಡ್ತಾ ಇದ್ದೀರಲ್ಲ ಇಷ್ಟು ಗಟ್ಟಿ ಬೇಡ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ನಾನು ಮತ್ತೆ ಒಂದು 1/2 ಕಪ್ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಗಟ್ಟಿ ಅಥವಾ ನಿಮಗೆ ತೀರಾ ಗಟ್ಟಿ ಆಗಿದೆ ಅಂದರೆ ಒಂದು ಸ್ವಲ್ಪ ನೀರು ಸಹ ನೀವು ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಆಮೇಲೆ ನಂತರ ಮಿಕ್ಸ್ ಮಾಡಿ ಮತ್ತೆ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಈಗ ನೋಡಿ ಸಾರು ಚೆನ್ನಾಗಿ ಕುದಿತಾ ಇದೆ ಈ ರೀತಿ ಕುದಿಸ್ಬೇಕು ಚೆನ್ನಾಗಿ ನೀವು ಬಬಲ್ಸ್ ಬರೋ ತನಕ ಕುದಿಸ್ಬೇಕು ಈ ಸಾರು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಸೆಟ್ ದೋಸೆಗೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಬಬಲ್ಸ್ ಬರಬೇಕು ನೀವು ಇದನ್ನು ಈ ರೀತಿ ಬಬಲ್ಸ್ ಬಂದ ಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಗಟ್ಟಿ ಅಥವಾ ನಿಮಗೆ ತೀರಾ ಗಟ್ಟಿ ಆಗಿದೆ ಅಂದರೆ ಒಂದು ಸ್ವಲ್ಪ ನೀರು ಸಹ ನೀವು ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಆಮೇಲೆ ನಂತರ ಮಿಕ್ಸ್ ಮಾಡಿ ಮತ್ತೆ ನಾವು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಈಗ ನೋಡಿ ಸಾರು ಚೆನ್ನಾಗಿ ಕುದಿತಾ ಇದೆ ಈ ರೀತಿ ಕುದಿಸ್ಬೇಕು ಚೆನ್ನಾಗಿ ನೀವು ಬಬಲ್ಸ್ ಬರೋ ತನಕ ಕುದಿಸ್ಬೇಕು ಈ ಸಾರು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಸೆಟ್ ದೋಸೆಗೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ
ನೋಡಿ ಇದು ಈಗ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಬಬಲ್ಸ್ ಬರಬೇಕು ನೀವು ಇದನ್ನ ಈ ರೀತಿ ಬಬಲ್ಸ್ ಬಂದ ಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ನಂತರ ನಾವು ಇದಕ್ಕೆ ಒಗ್ರಣೆ ಮಾಡ್ಕೊಳ್ಳೋಣ ಒಗ್ರಣೆ ಮಾಡಕ್ಕೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋತಾ ಇದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದ ಮೇಲೆ ಸಾಸಿವೆ ಹಾಕೊಳ್ತಾ ಇದೀನಿ ಇದು ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಡ್ರೈ ರೆಡ್ ಚಿಲ್ಲಿ ಹಾಕೊಂಡು ಅದಕ್ಕೆ ಮತ್ತೆ ಕರಿ ಲೀಫು ಸಹ ಹಾಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಇದನ್ನ ನಾವು ಮಾಡಿ ಇಟ್ಟಿರುವಂತ ಕರಿಗೆ ಹಾಕೋತಾ ಇದೀನಿ ಇದನ್ನ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ಆದ ಮೇಲೆ ನಾನು ನಿಮಗೆ ಇದನ್ನ ಒಂದು ಸರ್ವಿಂಗ್ ಬೌಲ್ ಗೆ ಹಾಕಿ ತೋರಿಸ್ತೀನಿ ನಾನು ಇಲ್ಲಿ ಈಗ ಟೊಮೆಟೊ ಕರಿನ ಒಂದು ಸರ್ವಿಂಗ್ ಬೌಲ್ ಗೆ ಹಾಕಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನೀವು ಇಡ್ಲಿ ಮಾಡಿದಾಗ ಈ ಕರಿನ ಮಾಡಿ ಇದಕ್ಕೆ ಇಡ್ಲಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಂತ ಕರಿ ಇದು ನೋಡಿ ನೀವು ನೋಡ್ತಾ ಇದಿರಲ್ಲ ಇಡ್ಲಿ ಮಾತ್ರ ಅಲ್ಲ ನೀವು ಸೆಟ್ ದೋಸೆ ಮಾಡಿದಾಗಲೂ ಸಹ ಈ ಕರಿನ ಮಾಡಿ ಟ್ರೈ ಮಾಡಿ ಈಗ ನಾನು ಈ ಕರಿನ ಇಡ್ಲಿ ಜೊತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಈಜಿಯಾಗಿ ಟೊಮೆಟೊ ಕರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಇಡ್ಲಿ ಮಾಡಿದಾಗ ಈ ಕರಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೊಸ ರೆಸಿಪಿಯಾಗಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್